ಹೊರತಾಗಿ ಸನ್ಮಾನ್ಯ ಸಿಟಿ ರವಿ ಅವರು ಅರ್ಥ ಮಾಡ್ಕೋಬೇಕಾಗಿರೋದೇನಂದ್ರೆ ಕರ್ನಾಟಕದಲ್ಲಿ ಇವತ್ತು ಕನ್ನಡ ಜೀವಂತವಾಗಿದೆ, ಕನ್ನಡ ಧ್ವನಿ ಜೀವಂತವಾಗಿದೆ ಅಂತಂದ್ರೆ ಇವರೇನ್ ಮಾತಾಡ್ತಾ ಇದ್ದಾರಲ್ಲ ತುಕ್ಕಡ ತುಕ್ಕಡ, ಅವರೆಲ್ಲರೂ ಕಾರಣ. ಇಲ್ಲಿ ಕನ್ನಡ ಜಾಗೃತವಾಗಿದೆ ಅಂತಂದ್ರೆ ಅವರು ಕಾರಣ. ಆಟೋ ಡ್ರೈವರ್ಸ್ ಇದ್ದಾರೆ, ಕಾರ್ ಡ್ರೈವರ್ಸ್ ಇದ್ದಾರೆ, ಮತ್ತೆ ನೂರಾರು ಕನ್ನಡ ಪರ ಸಂಘಟನೆಗಳಿದೆ. ಆ ನೂರಾರು ಕನ್ನಡ ಪರ ಸಂಘಟನೆಗಳದ್ದು ಒಂದೇ ಧ್ಯೇಯ ಅದೇನಂತಂದ್ರೆ ಕನ್ನಡಿಗ ಉಳಿಬೇಕು, ಕನ್ನಡ ಉಳಿಬೇಕು ಅಲ್ವಾ. ಇದನ್ನ ತುಂಬಾ ಹಗುರವಾಗಿ ಮಾತಾಡಬಾರ್ದು ಅಂತ ನಾನು ಅವ್ರಿಗೆ ಮನವಿ ಮಾಡ್ತೀನಿ.